ಈ ಎರಡು ಸಲ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಣ್ಣು ಹಾಕಾಗದ ಮೂರನೇ ಸಲ ಮಣ್ಣು ಹಾಕಿದ್ರೆ ಅವರದ್ದು ಜಯನಬ ಪಾರ್ವತಿ ಪತೆ ಹರ ಹರ ಮಹಾದ ಅದನ್ನ ನೋಡನೆ ನಿಮ್ಮ ಶಾಸಕರು ಜಾಗ ಖಾಲಿ ಮಾಡಕ್ ನೋಡ್ತದರ್ ಸಿದ್ದರಾಮಯ್ಯ ನೀನು ಇಲ್ಲೇ ಬಾ ನಿಲ್ಲು ಅವ್ರಿಗೆ ತಪ್ಪಿಸ್ಕೊಂಡ್ರೆ ಸಾಕಾಗ್ಯದ ಈಗ ಅವರಿಗೆ ನಿಲ್ಲ ಜಾಗ ಸಿಗ್ತಾ ಇಲ್ಲ ಮುಖ್ಯಮಂತ್ರಿ ಆಗಿದ್ದ 160 ಕಾರ್ಯಕ್ರಮ ಮಾಡಿದವರು ನಿಲ್ಲ ಜಾಗ ಇಲ್ಲ ಕೋಲಾರದಲ್ಲಿ ಮೂರನೇ ಸ್ಥಾನ ಡೈಲಿ ಬಾಡ ಊಟ ಬಿರಿಯಾನಿ ಚಿಕನ್ ಮಟನ್ ತಿನ್ನಿಸಿದ್ದೇ ತಿನ್ನಿಸಿದ್ದು ಆದ್ರೆ ಬಿರಿಯಾನಿ ತಿನ್ನ ಜನ ಬರ್ತಾ ಇಲ್ಲ ಅಲ್ಲಿ ಇವತ್ತು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೋಲಾರದಲ್ಲಿ 60,000 ಜನ ಮುಸಲ್ಮಾನರು ಓಟಿದೆ ಸಿದ್ದರಾಮಯ್ಯ ಅವರ ಮೀಟಿಂಗ್ 200 ಜನ ಹೋಗಲಿಲ್ಲ ಟಿವಿಯವರು ತೋರಿಸಿದ್ದಾರೆ ಇಂಥ ಒಂದು ಪ್ರೀತಿ ಕುಮಾರಸ್ವಾಮಿ ಅವರ ಮೇಲೆ ಬರಕ್ಕೆ ಕಾರಣ ಏನು ಕಾರಣ ವಚನ ಕೊಟ್ಟ ಮೇಲೆ ಇವತ್ತು ಭಾರತ ದೇಶದಲ್ಲಿ ಈ ಪಂಚರತ್ನ ಕಾರ್ಯಕ್ರಮದಂತ ಕಾರ್ಯಕ್ರಮ ಯಾವ ಸರ್ಕಾರ ಯಾವ ಪಾರ್ಟಿ ಕೊಟ್ಟಿಲ್ಲ ಅದೇನು 10 ವರ್ಷ ಕೇಳ್ತಾ ಇಲ್ಲ 5 ವರ್ಷದಲ್ಲಿ ನಾವು ಮಾಡದೇ ಇದ್ರೆ ಮತ್ ನಿಮ್ಮ ಎದುರಿಗೆ ಓಟ್ ಕೇಳಕ್ ಬರಲ್ಲ ಅನ್ನಕ್ಕಂತ ಮಾತನ್ನ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಪಕ್ಷದ ನಾಯಕರಾಗಿ ಅವ್ರು ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ನಾವು ಹೇಳ್ತಾ ಇದ್ದೀವಿ ಕಾರಣ ಇವತ್ತು ಸಲಬೇಕು ಶರಣಂಗೆ ಜನಸೇವೆ ಮಾಡಲೆಂಬ ಇವತ್ತು ಬಿಜೆಪಿಯವರು ಬಜೆಟ್ ಕೊಟ್ರು ಏನಿದೆ ಬಜೆಟ್ ನಲ್ಲಿ ಬರೀ ಒಂದೇ ಒಂದು ಭದ್ರಾ ಯೋಜನೆಗೆ 5,300 ಕೋಟಿ ಯಾವಾಗ ಕೊಡ್ತೀರಿ ಎರಡು ತಿಂಗಳಲ್ಲಿ ಎಲೆಕ್ಷನ್ ಬಂದ್ರೆ ಸರ್ಕಾರನೇ ಇಲ್ಲ ನಿಮ್ ತಗೊಳ್ಳೋರು ಯಾರು ಜನರಿಗೆ ಟೋಪಿ ಹಾಕ್ತಾ ಇದ್ದೀರ ದೇವೇಗೌಡರಿದ್ದಾಗ ಕೃಷ್ಣಾ ಮೇಲ್ಕಂಡ ಯೋಜನೆ ನೀರಾವರಿ ಯೋಜನೆಗೆ ಪ್ರಧಾನಮಂತ್ರಿ ಇದ್ದಾಗ 18,000 ಕೋಟಿ ರೂಪಾಯಿಯನ್ನ ಕೊಟ್ಟರು ಶ್ರೀಮಾನ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ನಮ್ಮ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಇಲ್ಲ ನೀರಾವರಿದಾಗಿಲ್ಲ ಯಾವ ದುಡ್ಡು ಯಾವ ಡಬಲ್ ಇಂಜಿನ್ ಸರ್ಕಾರ ಮೋದಿ ಹೇಳಿದ್ರು ಅಚ್ಚೇ ದಿನ ನಮ್ಮಪ್ಪ ಹಳೆ ದಿನ ಕೊಟ್ಟರು ಸಾಕು ನಮಗೆ ಒಂದು ಗ್ಯಾಸ್ ಸಿಲಿಂಡರ್ ಫ್ರೀ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ